ರಾಜ್ಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಅಸ್ಪೃಶ್ಯತೆಯ ಪಿಡುಗು. ಪರಿಶಿಷ್ಟ ಜಾತಿಯವರನ್ನ ಕಂಡ್ರೆ ಈಗಲೂ ಕೂಡ ದೂರ ಇಡ್ತಾರೆ. ಕಾಲ ಬದಲಾದ್ರೂ ಕೂಡ ಬದಲಾಗಿಲ್ಲ ನಮ್ಮ ಜನ. ರಾಜ್ಯದಲ್ಲಿ ಇನ್ನೂ ಕೂಡ ಜೀವಂತವಾಗೇ ಇದೆ ಅಸ್ಪೃಶ್ಯತೆಯ ಪಿಡುಗು. ಪರಿಶಿಷ್ಟ ಜಾತಿಯವರನ್ನ ಕಂಡ್ರೆ ಈಗಲೂ ಕೂಡ ಇಲ್ಲೊಂದು ಊರಲ್ಲಿ ದೂರ ಇಡ್ತಾರೆ. ಹೋಟೆಲ್ ಕ್ಷೌರದಂಗಡಿಗೆ ನೋ ಎಂಟ್ರಿ, ಇವರನ್ನ ಒಳಗಡೆನೆ ಬಿಟ್ಕೊಳ್ಳೋದಿಲ್ಲ. ಪರಿಶಿಷ್ಟ ಜಾತಿಯವರನ್ನ ಕಂಡ್ರೆ ಮಾರುದ್ದ ದೂರ ಅಂತೆ. ಈ ಊರಲ್ಲಿ ಹೋಟೆಲ್ ಹೊರಗಡೆಯೇ ತಿಂಡಿಯನ್ನ ತಿನ್ಬೇಕು, ನೀರನ್ನ ಕೊಡಲಾಗುತ್ತಂತೆ. ಏನೋ ಆಗ್ಬಿಡುತ್ತೆ ಇವರನ್ನ ಒಳಗಡೆ ಬಿಟ್ಕೊಂಡ್ಬಿಟ್ರೆ ಅನ್ನುವ ಪರಿಸ್ಥಿತಿ ಇನ್ನೂ ಕೂಡ ಕೊಪ್ಪಳದಲ್ಲಿ ಇದೆ. ಕೊಪ್ಪಳದಲ್ಲಿ ಜಾತಿ ಪದ್ಧತಿ ಅನ್ನೋದು ಇನ್ನೂ ಜೀವಂತವಾಗಿದೆ. ಬಹದ್ದೋರ ಬಂಡಿ ಗ್ರಾಮದಲ್ಲಿ ಅಸ್ಪೃಶ್ಯತೆಯ ಪಿಡುಗು ತಾಂಡವವಾಡ್ತಾ ಇದೆ. ಜಿಲ್ಲೆಯ ಹತ್ತಾರು ಹಳ್ಳಿಗಳಲ್ಲಿ, ಕೇವಲ ಅದೊಂದೇ ಊರಲ್ಲ, ಆ ಒಂದು ಜಿಲ್ಲೆಯ ಹತ್ತಾರು ಹಳ್ಳಿಗಳಲ್ಲಿ ಈಗಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಇನ್ನೂ ಕೂಡ ಇದೆ. ಹೋಟೆಲ್ಗಳ ಒಳಗಡೆ ಪರಿಶಿಷ್ಟ ಜಾತಿಯವರಿಗೆ ಪ್ರವೇಶನೇ ಇಲ್ಲ. ಹೊರಗಿಟ್ಟು ಪ್ಲೇಟ್ನಲ್ಲೇ ಟಿಫನ್ ಮಾಡಬೇಕು, ಹಾಗೆ ನೀರನ್ನ ಕೂಡ ಬೊಗಸೆಯಲ್ಲೇ ಕುಡಿಬೇಕು. ಕೈಯನ್ನ ನೀಡಿದ್ರೆ ನೀರನ್ನ ಹಾಕ್ತಾರಂತೆ ಅಲ್ಲಿರುವಂತಹ ಜನ. ಗ್ಲಾಸ್ ಕೊಡ್ಲಿಲ್ಲ.